ಇದು ಜ್ಞಾನಗಂಗಾದ ಸ್ಟುಡಿಯೋದಲ್ಲಿ ಇಂದಿನ ಅತಿಥಿಗಳು ಬಸವರಾಜ್ ಅಂತ. ಬಸವರಾಜ್ ಅವ್ರು ಹೇಳಿ, ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಈ ಸ್ಟುಡಿಯೋ ಬಗ್ಗೆ? ಸ್ಟುಡಿಯೋ ಬಗ್ಗೆ, ಸ್ಟುಡಿಯೋ ನೋಡ್ತಕ್ಕಂಥದ್ದು, ಸ್ಟುಡಿಯೋಲ್ಲಿ ನೀವು ಮೊದಲು ಎಲ್ಲಾದರೂ ಮಾಡಿದ್ರಾ ಕೆಲಸ? ಮಾಡಿದ್ವಿ ಸ್ಟುಡಿಯೋದಲ್ಲಿ. ಹಲೋ, ಪತ್ರಿಕೆ ಮಾಧ್ಯಮದಲ್ಲಿ ಹೊಸದಿಗೆ ಅಂತ ಅಂತೇಳಿ ಒಂದ್ ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಹೇಗ ಅನಿಸ್ತಾ ಇದೆ ಆ ಪತ್ರಿಕೆ? ಬೇರೆ ಪತ್ರಿಕೆ ಡಿಫ್ರೆಂಟ್ ಅದು. ಅಂದ್ರೆ ನಿಮಗೆ ಪತ್ರಿಕೆ ಬಗ್ಗೆ ಒಲವ, ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ? ಪತ್ರಿಕೆ ಬಗ್ಗೆ ಒಲವು ಜಾಸ್ತಿ ಇರೋದು. ಹಲೋ, ಯಾಕಂದ್ರೆ ಎಲೆಕ್ಟ್ರಿಷಿಯನ್ ಮೀಡಿಯಾದಕ್ಕಿಂತ ಪತ್ರಿಕೆ ಮೀಡಿಯಾನೇ ಸ್ವಲ್ಪ ಬೆಟರ್ ಅನಿಸುತ್ತೆ. ಆದ್ರೆ ನಮ್ಮ ಜ್ಞಾನಗಂಗಾ ಆವರಣದ ಮಲ್ಟಿ ಮೀಡಿಯಾ ಬಗ್ಗೆ ಏನ್ ಅನಿಸ್ತದೆ? ಸೂಪರ್ ಮಲ್ಟಿಮೀಡಿಯಾ. ಮಲ್ಟಿಮೀಡಿಯಾ ತಕ್ಕಂಥದ್ದು ನಮ್ಮ ಹಲೋ ಪ್ರಥಮ ಇದು ಸೆಕೆಂಡ್ ಸ್ಥಾನದಾಗ ರಾಜ್ಯವೀಕ್ಷಕರೇ. ಇನ್ನೊಬ್ಬ ಅತಿಥಿಗಳು ನಮಗೆ ಜಾಯ್ನ್ ಆಗ್ತಾ ಇದ್ರೆ ಬಸವರಾಜ್ ಅಂತ. ಬಸವರಾಜ್ ಅವರೇ, ಶರಣು ಅವರೇ, ಹೇಳಿ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ? ನಮ್ಗೆ ಈ ಕಾರ್ಯಕ್ರಮದಿಂದ ತುಂಬಾ ಸಂತೋಷ ಆಗ್ತಾ ಇದೆ. ಬನ್ನಿ ವೀಕ್ಷಕರೇ, ಈಗ ನಮ್ಗೆ ಕಾರ್ಯಕ್ರಮದ ಬಗ್ಗೆ ಅತಿಥಿಗಳು ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ, ಶರಣು ಅಂತ. ಶರಣು ಅವರೇ ಹೇಳಿ ಈ ಸ್ಟುಡಿಯೋ ಬಗ್ಗೆ ಮೊದಲಿಗೆ ಏನು ನಿಮ್ಮ ರಿಯಾಕ್ಷನ್ ಹೇಳಿ? ಈ ಸ್ಟುಡಿಯೋ ತುಂಬಾ ಅದ್ಭುತ ಆಗಿದೆ. ಒಂದು ಹೊಸತನವನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ, ಯಾಕಂದ್ರೆ ಸ್ಟುಡಿಯೋದಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇರೋದು ನಾವು. ಅದನ್ನ ಎಲ್ಲಿಯಾದ್ರೂ ಈ ಸ್ಟುಡಿಯೋ ನೋಡಿದಾರ ಎಲ್ಲಾದ್ರೂ ಮೆಟ್ರೋ ಸಿಟಿಯಲ್ಲಿ? ಎಲ್ಲೂ ನೋಡಿದಲ್ಲ, ನ್ಯೂಸ್ ಅಲ್ಲಿ ಈ ಡೈನಿಂಗ್ ಟೇಬಲ್ ಮಾತ್ರ ನೋಡಿದೆ. ಹೊಸ ಎಕ್ಸ್ಪೀರಿಮೆಂಟ್ಸ್, ಹೊಸ ಸ್ಟುಡಿಯೋ, ಖುಷಿ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಎಲ್ಲ ಲೈಟಿಂಗ್ ನೋಡಿ, ಎಲ್ಲ ನೋಡಿ, ನಾವು ಏನು ಸದ್ಯದಲ್ಲಿ ಒಂದು ಹೊಸ ಮೀಡಿಯಾದಲ್ಲಿ ಕುಂತು ಮಾತಾಡ್ತಿರೋ ರೀತಿ ಇದೆ. ನೀವು ಕೂಡ ನಮ್ಗಿಂತ ಏನು ಕಡಿಮೆ ಇಲ್ಲ, ನೀವು ಯಾವ ಚಾನೆಲ್ ಬೇಕಾದ್ರೆ ಈ ರೀತಿ ಮಾತಾಡ್ಬೋದು. ಆಡ್ಬೋದು, ಅದಕ್ಕೆ. ಆದ್ರೆ ನಿಮ್ಗೆ ಈ ಸಿಕ್ಕ ಅವಕಾಶ ಚೆನ್ನಾಗಿ ದುರುಪಯೋಗಿಸಿಕೊಳ್ಳಿ, ಯಾವ ಚೆನ್ನಾಗಿ ಉಪಯೋಗಿಸಿ.